ಬಯಲು ಸೀಮೆ ಮಳೆಯಾಶ್ರಿತ ಪ್ರದೇಶ ಮಳೆಯನ್ನೇ ನಂಬಿ ಕೃಷಿ ಮಾಡುವ ರೈತರು ಇಂತಹ ಬರಡು ಭೂಮಿಯಲ್ಲಿ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿದ್ರೆ ಮುಂದೊಂದು ದಿನ ಪ್ರಕೃತಿ ನಮ್ಮ ಕೈ ಹಿಡಿಯುತ್ತದೆ ಅನ್ನೋದಕ್ಕೆ ಜಯಮಂಗಲಿ ನದಿಯ ಚಿಲುಮೆಗಳು ಸಾಕ್ಷಿಯಾಗಿದ್ದಾವೆ ಈ ಕುರಿತಾದಂತಹ ಒಂದು ವಿಶೇಷ ವರದಿ ಇದೆ ನೋಡಿ ಹೌದು ಮಧುಗಿರಿ ತಾಲೂಕು ಶಾಶ್ವತ ಬರಪೀಡಿತ ಪ್ರದೇಶದ ಹಣೆಪಟ್ಟಿ ಕಟ್ಟಿದ್ದು ಈ ಭಾಗದಲ್ಲಿರುವ ಜಯಮಂಗಲಿ ನದಿಯಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ತಡೆದಿರುವ ಫಲವಾಗಿ ಬರಗಾಲದಲ್ಲೂ ಚಿಲುಮೆಗಳಲ್ಲಿ ನೀರು ಬರುತ್ತಿಲ್ಲ ಇಂದಿಗೂ ಈ ಭಾಗದ ಜನತೆ ಚಿಲುಮೆ ನೀರನ್ನೇ ಕುಡಿದು ಬದುಕಿದ್ದಾರೆ ಪೂರ್ವಜರ ಕಾಲದಿಂದಲೂ ವೀರನಾಗೇನಹಳ್ಳಿ ವೀರಪುರ ಕೆಂಪಾಪುರ ಚಿಕ್ಕಮಾಲೂರು ತಿಗಳರಹಳ್ಳಿ ಸೂರನಾಗೇನಹಳ್ಳಿ ಕಾಳೇನಹಳ್ಳಿ ರೆಡ್ಡಿಹಳ್ಳಿ ಮತ್ತು ನದಿ ಪಾತ್ರದ ಕೆಲ ಗ್ರಾಮಸ್ಥರು ಜಯಮಂಗಲಿ ನದಿಯ ಚಿಲುಮೆ ನೀರನ್ನೇ ಕುಡಿಯುತ್ತಿದ್ದರು जन कई काल नो मेल अंतर मणकाल नो जन वासी ಕಾಲಕ್ರಮೇಣ ಮಳೆ ಪ್ರಮಾಣ ಕಡಿಮೆಯಾಗಿ ನದಿ ಬತ್ತಿದಂತೆಲ್ಲ ವೀರಪುರ ವೀರನಾಗೇನಹಳ್ಳಿ ಮಧ್ಯೆ ಮತ್ತು ಕಾಳೇನಹಳ್ಳಿ ಗ್ರಾಮದ ಆಂಜನೇಯ ದೇವಸ್ಥಾನದ ಸಮೀಪದ ಚಿಲುಮೆಯಲ್ಲಿ ಬಿಟ್ಟರೆ ಮತ್ತೆಲ್ಲೂ ನೀರು ಜಿನುಗುತ್ತಿರಲಿಲ್ಲ ಇತ್ತೀಚಿನ 3-4 ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಪ್ರಭಾವದಿಂದ ಹಲವು ಗ್ರಾಮದ ಜನರು ಚಿಲುಮೆ ನೀರನ್ನು ಕುಡಿಯುವುದನ್ನು ಬಿಟ್ಟರೆ ವೀರಪುರ ವೀರನಾಗೇನಹಳ್ಳಿ ಮತ್ತು ಕೆಂಪಾಪುರ ಗ್ರಾಮದ ಜನರು ಇಂದಿಗೂ ಚಿಲುಮೆ ನೀರನ್ನೇ ಆಶ್ರಯಿಸಿದ್ದಾರೆ ಇದಕ್ಕೆ ಪೂರಕ ಎಂಬಂತೆ ವೀರನಾಗೇನಹಳ್ಳಿ ವೀರಾಪುರ ಕಾಳೇನಹಳ್ಳಿ ಪುರವರ ಮುದ್ದೇನಹಳ್ಳಿ ರೆಡ್ಡಿಹಳ್ಳಿ ಮತ್ತು ಕೆಲ ಭಾಗದ ಸ್ಥಳೀಯರ ಕಾಳಜಿ ಮತ್ತು ಹೋರಾಟದ ಫಲವಾಗಿ ಇಂದಿಗೂ ಕೂಡ ಇಲ್ಲಿ ಅಪಾರವಾದ ಮರಳನ್ನು ಕಾಣಬಹುದಾಗಿದೆ ಇತರೆ ರಾಜ್ಯ ಜಿಲ್ಲೆ ಮತ್ತು ತಾಲೂಕಿನಿಂದ ಬರುವ ಜನರು ಅಲ್ಲಿನ ಮರಳು ರಾಶಿಯನ್ನು ಕಂಡು ಆಶ್ಚರ್ಯಪಡುತ್ತಾರೆ ಪ್ರಭಾವಿ ವ್ಯಕ್ತಿಗಳ ಕೈವಾಡದಿಂದ ಪುರವರ ಕೊಡಗದಾಲ ಮುದ್ದೇನಹಳ್ಳಿ ಸಿಂಗನಹಳ್ಳಿ ಹಾಗೂ ಕೊಡಗಿನಹಳ್ಳಿ ಮೂಲಕ ಮಧ್ಯರಾತ್ರಿಯಲ್ಲಿ ಮರಳು ದಂಧೆ ನಡೆಯುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸುವಂತೆ ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ಎಂಥ ಬರಗಾಲ ಬಂದರೂ ಬತ್ತಿಲ್ಲ ಮಳೆ ಹೋದಂತೆಲ್ಲ ಮತ್ತು ನೀರು ಕಡಿಮೆಯಾದಂತೆಲ್ಲ ಚಿಲುಮೆಯನ್ನು ತೆಗೆದು ಪ್ರತಿನಿತ್ಯ ಸುಮಾರು 150ರಿಂದ 200 ಬಿಂದಿಗೆ ನೀರನ್ನು ಹೊತ್ತು ಹೋಗುತ್ತೇವೆ ಈ ನೀರು ನಮಗೆ ಆರೋಗ್ಯಕರವಾಗಿದೆ ಯಾವುದೇ ರೋಗ ರುಜಿನಗಳು ಎದುರಾಗುವುದಿಲ್ಲ ನಮ್ಮ ಅಪ್ಪ ನಾವು ನಮ್ಮ ಬುದ್ಧ ಬಂದಾಗಿಂದ ನಾವು ಇದೇ ನೀರೇ ಕುಡಿತಾ ಇರೋದು ಚಿಕ್ಕಮಾಲೂರು ವೀರಾಪುರ ಕೆಂಪಾಪುರ ವೀರನಾಗೇನಹಳ್ಳಿ ಬರ್ತಾರೆ 3 ಕಿಲೋಮೀಟರ್ ಆಗುತ್ತಣ್ಣ ಅಲ್ಲಿಂದ ಬರ್ತಾರೆ ಕೆಂಪಾಪುರದಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬರ್ತಾರೆ ಇನ್ನು ವೀರನಾಗೇನಹಳ್ಳಿ ಒಂದು 1 ಕಿಲೋಮೀಟರ್ ಆಗುತ್ತೆ ಇನ್ನು ವೀರಾಪುರ 1 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬರ್ತಾರೆ ಬರ್ತಾರೆ ಬಂದು ಡೈಲಿ ತಗೊಂಡು ಹೋಗ್ತಾರೆ ನಾವು ಇದೇ ನೀರಿಗೆ ಅವತ್ತಿಂದಲೂ ಇದೇ ನೀರಿಗೆ ನಾವು ಯೂಸ್ ಮಾಡ್ತಾ ಇರೋದು ನಿಮ್ಮ ಹೆಸರು ಚನ್ನವೀರಯ್ಯ ಅಂತ ರವೀಶ್ ಅಂತ ಇದು ಜೈಮಂಗ್ಲಿ ನದಿ ಕುಮಾರ್ ಅಂದ್ರೆ ಒಂದು 40 ನಾವು ಇದ ನಾವು ಚಲಮೆ ನದಿ ನೀರು ಅಂತ ಹೇಳ್ತೀವಿ ಚಲಮೆ ನೀರು ಅಂತೀವಿ ಇದು ನಾವು ಹುಡುದಾಗಿಂತ ಮುಂಚಿದ್ವಾಗಿಂದನೂ ಇದೇ ತರನೇ ನಮ್ಮ ತಂದೆ ತಾತರ ಕಾಲದಿಂದನೂ ಇದೇ ತರನೇ ನೀರು ಸಿಗ್ತಾ ಇದೆ ಬಹಳ ಒಳ್ಳೆ ನೀರು ಇದು ಕೈ ಕಾಲು ನೋವು ಅಂತ ಇದ್ರುನೂ ಈ ನೀರಲ್ಲಿ ವಾಸಿಯಾಗುತ್ತೆ ಒಳ್ಳೆ ಔಷಧಿ ಗುಣ ಇದೆ ನೀರಲ್ಲಿ ಅಂತ ಹೇಳ್ತಾರೆ ನಾವು ಉಪಯೋಗಿಸ್ತಾ ಇದ್ದೀವಿ ತುಂಬಾ ಒಳ್ಳೆ ನೀರೇನೇ ಎಷ್ಟು ವರ್ಷ ಉಪಯೋಗಿಸ್ತಿದ್ರು ನಾವು 40 ವರ್ಷದಿಂದ ನಾವು ಊಟದಾಗಿಂದನು ನಾವು ಕುಡಿತಾ ಇರೋದೇ ಇದೇ ನೀರನ್ನೇ ನಮ್ಗೆ ಯಾವ ಥರದನ್ನು ಕಾಯಿಲೆ ಏನಿಲ್ಲ ಬೇರೆ ಥರ ಹೇಳ್ಬೇಕು ಅಂತಂದರೆ ಈಗ ಫಿಲ್ಟರ್ ನೀರು ಕುಡಿದ್ರೂ ಕಾಯಿಲೆ ಅಂತಾರೆ ಬೋರ್ ನೀರು ಕುಡಿದ್ರೂ ಕಾಯಿಲೆ ಅಂತಾರೆ ನಾವು ಮಾತ್ರ ಈ ನೀರು ಅವತ್ತು ಇದೇ ಥರ ನೀರನ್ನೇ ಇವತ್ತು ಇದೇ ನೀರನ್ನೇ ಏನನ್ನೂ ಒಂದು ಚೂರುನು ಕಾಯಿಲೆ ಎಂಬ ಇನ್ನು ಕಾಯಿಲೆಗೆ ವಾಸಿ ಆಗುತ್ತೆ ಅಂತ ಹೇಳಬಹುದು ನಮ್ಮ ತಾತನ ಕಾಲದಿಂದಲೂ ಈ ನೀರು ಬಳಸುತ್ತಿದ್ದೇವೆ ಒಳ್ಳೆ ಔಷಧಿ ಗುಣ ಇದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಿದ್ದರು ಅಂದಿನಿಂದ ಇಂದಿನವರೆಗೂ ಇದೇ ನೀರು ಬಳಸುತ್ತಿದ್ದೇವೆ ಕುಡಿಯಲು ತುಂಬಾ ರುಚಿಯಾಗಿರುತ್ತದೆ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸಿರಾಜ್ ಅಹಮದ್ ಅಮೋಕ್ ಟಿವಿ ಮಧುಗಿರಿ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ